ಫಿಕ್ಸ್ ಆಗಿದೆ ಗೊತ್ತೈತಿ ಏನ್ ಯಾಕಿರ್ಲಿ ಇವತ್ತು ಮ್ಯಾಚ್ ಐತಿ ಮ್ಯಾಚ್ ಬಗ್ಗೆ ಅಟ್ಟ ನಾವು ಮಾತಾಡೋಣ ಬೇರೆ ವಿಷಯದ ಬಗ್ಗೆ ಬೇಡೇ ಬೇಡ ಇವತ್ತು ಮ್ಯಾಚ್ ನೋಡ್ರಿ ಸೂಪರ್ ಏಟ್ ಅದ ಫಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ್ ಕೂಡ ಐತಿ ಗ್ರೂಪ್ ಹಂತದಾಗಂತರೂ ನಮ್ಮ ಭಾರತ ತಂಡ ಅತ್ಯಂತ ಅಚ್ಚುಕಟ್ಟಾಗಿ ಗೆಚ್ಚಿ ಗಿಲಿಗಿಲಿ ಪ್ರದರ್ಶನ ಕೊಟ್ಟು ಸೂಪರ್ ಏಟ್ ಬಂದೈತಿ ನೋಡ್ರಿ ಗ್ರೂಪ್ ಸ್ಟೇಜ್ ಚಲೋ ಚಲೋ ಟೀಮ್ಗಳು ಮನೆಗೆ ಹೋದು ನ್ಯೂಜಿಲೆಂಡ್ ಅಂತ ಟೀಮ್ ಪಾಕಿಸ್ತಾನ ಅದು ಅಂತ ಅದು ಮನಿ ಹೋತು ಇನ್ನು ಶ್ರೀಲಂಕಾ ಪೂರ್ತಿ ಸೊ ಏನೋ ಗ್ರೂಪ್ ಸ್ಟೇಜ್ದಾಗೆ ಹೋಗ್ಬಿಟ್ಟು ನಮ್ಮ ಇಂಡಿಯಾ ಆಡಿದ ನಾಲ್ಕು ಮ್ಯಾಚ್ ಮೂರು ಮ್ಯಾಚ್ ಅಂತ ಆಡ್ಯಾರ ಒಂದು ಏನೋ ಕೆನಡಾ ಕೂಡ ಏನೋ ಮಳಿಗಳ್ ಬತ್ತು ಅದಕ್ಕೆ ಒಂದೊಂದು ಪಾಯಿಂಟ್ ಗೇಂಡಿ ಗೇಂಡಿಗಳನ್ನ ಮಾಡಿ ಆ ಸೂಪರ್ ಏಟಕ್ಕೆ ನಮ್ಮ ಇಂಡಿಯಾ ಬತ್ತು ಇಲ್ಲಿ ನೋಡ್ರಿ ಸೂಪರ್ ಏಟ್ದಾಗ ಮೂರು ಮ್ಯಾಚ್ ನಮ್ಮ ಇಂಡಿಯಾ ಆಡ್ತೈತಿ ಒಂದು ಆಫ್ಘಾನಿಸ್ತಾನ ಆಮೇಲೆ ಆಸ್ಟ್ರೇಲಿಯಾ ಕೂಡ ಏನೈತೆ ಆಮೇಲೆ ಬಾಂಗ್ಲಾದ್ರು ಕೂಡ ಒಂದು ಮ್ಯಾಚ್ ಐತೆ ಒಟ್ಟ ಮೂರು ಮ್ಯಾಚ್ದಾಗ ಎರಡು ಅಂತ ಪಿಕ್ಸ್ ಹೊಡಿತೈತೆ ಎರಡ ಅವ್ನ ಮೂರಕ್ಕೆ ಮೂರು ಗಿಂಡಿ ಕೆಡಲ್ಲ ಸುಮ್ಮನೆ ಹೆಚ್ಚು ಕಮ್ಮಿ ಹೇಳಿ ಒಂದು ಸೋತ್ರಿ ಎರಡು ಗೆದ್ರು ನಾವು ಆರಾಮ್ಸಿ ಸೆಮಿಫೈನಲ್ ಹೋಗೋದು ಮಾತ್ರ ಫಿಕ್ಸ್ ಐತಿ ಅತ್ಯಂತ ನಮಗೆ ಭಾಳ ಈಜಿ ಐತ್ರಿ ಈಗ ಮ್ಯಾಚ್ಗಳು ಈಗ ನೋಡಿ ಫಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ನೋಡ್ರಿ ಅಫ್ಘಾನಿಸ್ತಾನ ನಾವು ಗೋಲ್ ಅಂತ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಅವ್ರು ಸೂಪರ್ ಗೆ ಬಂದಾರ ಅಂದ್ರೆ ಅಲ್ಲಿ ಫುಲ್ ಚಲೋ ಪ್ರದರ್ಶನ ಕೊಟ್ಟೆ ಬಂದಾರೆ ಯಾಕಂದ್ರೆ ಅವ್ರದ್ದು ಈ ಸೂಪರ್ ಏಟ್ದಾಗ ಒಂದೇ ಮ್ಯಾಚ್ ಏನೋ ಸೋತ್ರು ಅವರು ಇಲ್ಲಿ ಇವತ್ತು ನಮ್ಮ ಇಂಡಿಯಾ ಕೂಡ ಐತೆ ನೋಡಿ ಇಂಡಿಯಾದ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ನಾವು ಮಾತಾಡ್ಬೇಕಾಕತೆ ನಮ್ಮ ಫಸ್ಟ್ ಓಪನರ್ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಕಡೆ ರೋಹಿತ್ ಶರ್ಮ ಅವರು ಬರ್ತಾರೆ ವಿರಾಟ್ ಕೊಹ್ಲಿ ಅವರು ಅಂತರ ಅವನೊಂದು ಮೂರು ಮ್ಯಾಚ್ ಪೂರ್ತಿ ಗೋಳ್ ಪ್ರದರ್ಶನ ಅಂತು ಅದು ಆಗೈತೆ ಯಾಕಂದ್ರೆ ನೋಡು ಪಿಚ್ಗಳು ಸುಮಾರು ಇದ್ದು ಅಲ್ಲಿ ಯಾರು ಬ್ಯಾಟ್ಮನ್ಸ್ಗಳಿಗೆ ಗಳಿಗೆ ಆಡೋ ಬಹಳ ಕಷ್ಟ ಆಗ್ಲಕತಿತ್ತು ಇವತ್ತು ನೋನ ಮ್ಯಾಚ್ ಐತ್ರ ಅದು ವೆಸ್ಟ್ ಇಂಡೀಸ್ ಒಳಗೈತಿ ಚಲೋ ಪಿಚ್ ಐತಿ ಚಲೋ ಬ್ಯಾಟಿಂಗ್ ಪಿಚ್ ಚಲೋ ಸ್ಕೋರ್ ಎಲ್ಲ ಆಗ್ಲಾತ್ವ ಅಲ್ಲಿನ ಬಹಳ ಕಷ್ಟ ಪಡಕತ್ತಿಲ್ಲ ಒಂದೂರ ಎಂಬತ್ತು ಹಿಂಗೆಲ್ಲ ಚಲೋ ಚಲೋ ಸ್ಕೋರ್ ಆಗತ್ತವ ಬೇರೆ ಬೇರೆ ಟೀಮ್ ಗಳೆಲ್ಲ ಇವತ್ತು ನಮ್ದು ಕಿಂಗ್ ಕೊಹ್ಲಿ ಆಡೋವಂಥದ್ದು ಬಹಳ ವಿಶ್ವಾಸ ಐತ್ರಿ ಬಹಳಷ್ಟು ಮಂದಿ ಮ್ಯಾಗ ವಿಶ್ವಾಸ ಐತಿ ಇವತ್ತು ನೋನ ಅಂದ್ರ ಆ ವಿಶ್ವಾಸ ಬಂದೈತೆ ಅಂದ್ರೆ ಹೆಂಗ್ ಹೇಳ್ಬೇಕಪ್ಪಾ ಅಂದ್ರೆ ಇವತ್ತು ಆಡ್ತಾರ ಅನ್ನೋದ್ ಲೆಕ್ಕಕ್ಕೆ ನಾವು ವಿಚಾರ ಇಟ್ಕೊಂಡ್ ಕೂತೀವಿ ಮತ್ ಆಡೇಬೇಕ್ರಿ ಚಲೋ ಪ್ಲೇಯರ್ ಟಾಪ್ ಅಂಡ್ ಟಾಪ್ ಪ್ಲೇಯರ್ ಮತ್ತ್ ಆಡ್ಲಿಕ್ಕೆ ಹಾಪಾಗ್ಬಿಡ್ತದ ಮಂದಿಗೆ ಅದಕ್ಕ ಇವತ್ತು ಚಲೋ ಒಂದು ಪ್ರದರ್ಶನ ಕೊಡೋವಂಥ ಸಾಧ್ಯತೆ ಐತೆ ನೋಡೋಣ ಹೇ ಏನೇನು ಆಗತ್ತೆ ಹೇಳಕ್ಕೆ ಬರೋಂಗಿಲ್ಲ ಇನ್ನು ನಮ್ಮ ರೋಹಿತ್ ಶರ್ಮಾ ಅವರು ಅವರು ಒಂದು ಮ್ಯಾಚನ್ನು ಚಲೋ ಆಡಿದ್ರು ಆಮೇಲೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕಷ್ಟ ಆಯಿತು ಇನ್ನು ಮಿಡಲ್ ಆರ್ಡ್ರ್ ಆಗಿ ಹೇಳಬೇಕಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಶಿವಮ್ ಧೂಬೆ ಅವರು ಮಾನ್ಯ ಗೆಚ್ಚು ಗಿಲಿ ಬ್ಯಾಟಿಂಗ್ ಅಂತೂ ಆಡ್ಯಾರ ತಮಗೆಲ್ಲ ಗೊತ್ತಿರೋ ವಿಷಯ ಇನ್ನು ಬಾಲಿಂಗ್ ವಿಷಯಕ್ಕೆ ಬಂದಿವೆವು ಅಂದ್ರೆ ಇನ್ನು ಕುಲ್ದೀಪ್ ಯಾದವ್ ಅವರಿಗೆ ಆಡಿಸುವಂತ ಸಾಧ್ಯ ಐತೆ ಇವತ್ತಿನ ಮ್ಯಾಚ್ದಾಗ ಅವ್ರನ್ನ ಆಡಿಸ್ಬೇಕಂದ್ರೆ ಹೊರಗೆ ಯಾರಿಗೆ ಇಡಬಹುದು ಯಾರಿಗೆ ಇಡ್ಬೋದು ಅಂದ್ರೆ ಇಲ್ಲಿ ಎರಡು ಆಪ್ಷನ್ಗಳನ್ನು ನಾವು ತಿಳಿ ಕೆರ್ಸ್ಕೋಬೇಕು ಒಂದು ಈ ಹರ್ಷದೀಪ್ ಸಿಂಗ್ ಅವರು ಅದಾರೆ ಈಗ ಸಿರಾಜ್ ಅವರು ಅದಾರ ಹರ್ಷದೀಪ್ ಸಿಂಗ್ ಅವರು ಅಂತರೂ ಚಲೋ ಫಾರ್ಮ್ದಾಗ ಅದಾರ ಇನ್ನು ಸಿರಾಜ್ ಅಣ್ಣ ಅವ್ರಿಗೆ ಹೊರಗಿಟ್ಟು ಕುಲ್ದೀಪ್ ಯಾದವ್ ಅವರಿಗೆ ಆಡಿಸುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸ್ವಲ್ಪ ಸ್ಪಿನ್ ಬೌಲರ್ಗಳಿಗೆ ಭಾಳ ಹೆಲ್ಪ್ಫುಲ್ ಐತೆ ಪಿಚ್ ಅನ್ನುವಂಥದ್ದು ಕಾರಣಕ್ಕೆ ಸ್ಪಿನ್ನರ್ಗಳನ್ನು ಆಡಿಸುವಂತ ಸಾಧ್ಯತೆ ಐತೆ ನೋಡೋಣ ಏನೇನಾಗತ್ತಾ ಆ ಹೇಳಕ್ ಬರಂಗಿಲ್ಲ ಯಾರನ್ನ ಆಡಿಸಬಹುದು ಯಾರನ್ನ ಹೊರಗಿಡಬಹುದು ಏನು ಆ ಗ್ರೂಪ್ ಆದಾಗ ಏನು ಮ್ಯಾಚ್ಗಳು ಇದ್ದವಲ್ಲ ಅದೇ ಟೀಮನ್ನ ಏನು ಮುಂದುವರ್ಸ್ಕೊಂಡು ಹೋಗ್ತಾರೋ ಅಥವಾ ಒಂದು ನ ಒಳಗ್ ಹಾಕಿ ಒಂದು ನ ಹೊರಗೆ ಹಾಕುವಂತ ಸಾಧ್ಯತೆ ಐತೋ ಇಲ್ಲೋ ಅನ್ನೋಂತದ ಇವತ್ ರಾತ್ರಿ ಏಳೂರಿ ಎಂಟಗ ಗೊತ್ತಾಕೈತ್ರಿ ಹ್ಮ್ ಯಾರಿಗ ಆಡಿಸ್ತಾರ ಯಾರಿಗೆ ಬಿಡ್ತಾರ ನೋಡ್ತಾರ ಅಲ್ಲಿ ಪಿಚ್ ಗೀಚ್ ಎಲ್ಲ ನೋಡ್ಕೊಂಡು ಅದು ಒಂದು ತಿಳಿಯಾಗ ವಿಚಾರ ಇಟ್ಕೊಂಡು ಅವ್ರು ಇವತ್ತು ಟೀಮನ್ನು ರೆಡಿ ಮಾಡಿ ಇವತ್ತು ಅಫಾನಿಸ್ತಾನ ಕೂಡ ಮ್ಯಾಚ್ ಐತೆ ಅಫಾನಿಸ್ತಾನ ನಾವು ಹಗರ ಅಂತ ತಿಳ್ಕೊಳ್ಳುವಂತರವೇ ಬಡ್ದು ಅಫಾನಿಸ್ತಾನಕ್ ಹೆಮೂರಿ ಕಟ್ಟಿ ಅವಕ್ಕೆ ಕಳಿಸೋದು ನಾವು ಮತ್ತೆ ಮುಂದೆ ನುಗ್ಗೋದು ಇವತ್ತು ಮ್ಯಾಚ್ ಗಿಚ್ಚಿ ಗೆಚ್ಚಿ ಗಿಲಿಗಲಿ ಜೊತೆ ಮಾತಾ ಅಂತ ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ರೀ